ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಒಳ್ಳೆ ಹೆಲ್ದಿ ಆಗಿರೋಂಥ ಮೆಂತ್ಯ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಇದು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು, ಹಾಗೆ ಶುಗರ್ ಇರುತ್ತಲ್ಲ ಅವರಿಗೆ ತುಂಬಾ ಒಳ್ಳೆಯದು. ಇದು ಈ ಮೆಂತ್ಯ ಚಟ್ನಿ ಯೂಸ್ ಮಾಡೋದ್ರಿಂದ ಶುಗರ್ ಕಂಟ್ರೋಲ್ ಮಾಡ್ಬೋದು, ಹಾಗೆ ಇದು ನಮ್ಮ ದೇಹನ ಯಾವಾಗಲೂ ತಂಪಾಗಿಡುತ್ತೆ. ಯಾರಿಗೆಲ್ಲ ಕೂದಲುದ್ರೋ ಸಮಸ್ಯೆ ಇರುತ್ತಲ್ಲ, ಹೇರ್ ಫಾಲ್ ಸಮಸ್ಯೆ ಇರೋರು ಕೂಡ ಇದನ್ನು ತುಂಬಾ ಯೂಸ್ ಮಾಡಿದ್ರೆ ಒಳ್ಳೆಯದು. ನಮ್ಮ ಕಣ್ಣಿನ ದೃಷ್ಟಿ ಕೂಡ ಇದು ತುಂಬಾ ಒಳ್ಳೆಯ ಆಹಾರನೇ ಅಂತ ಹೇಳ್ಬೋದು. ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಹಾಕಿದ್ದೀನಿ. ಇವಾಗ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇದನ್ನು ನಾನು ಒಂದು ಓವರ್ ನೈಟ್ ನೆನೆಯೋದಕ್ಕೆ ಬಿಡ್ತೀನಿ. ಹಂಗಾದರೆ ಇದು ಚೆನ್ನಾಗಿ ನೆನೀತೀವೋ. ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ನೆನೆದವು, ಕಲರ್ ಕೂಡ ಚೆನ್ನಾಗಿವು. ಸೊ ಇವಾಗ ಬರ್ರಿ, ಮೆಂತ್ಯ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ತೀನಿ. ಒಂದು 4-5 ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಬೆಲ್ಲ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು, ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಣಮೆಣಸಿನ್ಕಾಯಿ ತಗೊಂಡಿನಿ. ಒಣಮೆಣಸಿನ್ಕಾಯಲ್ಲಿ ನೀವು ಡೈರೆಕ್ಟಾಗಿ ಹಾಕೋಂಗಿಲ್ಲ, ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಫ್ರೈ ಮಾಡ್ಕೋತೀನಿ. ನೆಕ್ಸ್ಟ್ ನಾವು ಇದ್ರ ಜೊತೆಗೇ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಸೊಪ್ಪು ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕೋಬೇಕು. ಆ ಜೀರಿಗೆ ಫ್ಲೇವರ್ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡಿ. ಇವಾಗ ಆಫ್ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿರೋದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿನಿ. ಒಂದು ಸ್ವಲ್ಪ ತಣ್ಣಗಾಗಿತ್ತು ಅದು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಬೆಲ್ಲ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಬೆಲ್ಲ ಹಾಕೇನಿ ಇವಾಗ. ಹುಣಸೆ ಹುಳಿ ಹಾಕೇನಿ ಇವಾಗ. ಮೊದಲು ಇವಿಷ್ಟು ಹಾಕಿ ಇವಾಗ ಫಸ್ಟ್ ಮಿಕ್ಸಿ ಮಾಡ್ತೀನಿ. ಇವಾಗ ನೋಡ್ರಿ, ಇವಾಗ ಅಷ್ಟನ್ನ ಮಿಕ್ಸಿ ಮಾಡಿದೆ, ಈ ಥರ ಆಗೈತಿ. ಇವಾಗ ನಾವು ಮೆಂತ್ಯಕಾಳು ನೆನೆಸೋಕ್ಕೆ ಅಂತ ನೀರು ಹಾಕಿರ್ತೀವಲ್ಲ, ಅದೇ ನೀರನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೈಸಾಗಿ ಮಿಕ್ಸಿ ಮಾಡಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೇನಿ. ಇವಾಗ ನೋಡ್ರಿ ಮಿಕ್ಸಿ ಮಾಡೇನಿ, ನೈಸಾಗಿ ಈ ಥರ ಆಗೈತಿ. ಇವಾಗ ಮೆಂತ್ಯಕಾಳನ್ನ ಹಾಕೋಬೇಕು. ನೀವು ಜಾಸ್ತಿನೇ ನೀರು ಹಾಕ್ರಿ ಏನು ಪರವಾಗಿಲ್ಲ, ಯಾಕಂತಂದರೆ ಅದು ಮೆಂತ್ಯಕಾಳೆಲ್ಲ ನೀರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂತದ್ದು. ಸೊ ನೀವು ಚಟ್ನಿ ಮಾಡಿ ಒಂದು 5 ನಿಮಿಷಕ್ಕೆ ಮತ್ತೆ ಗಟ್ಟಿ ಹಾಕತ್ತದ. ಸೊ ನೀವು ಈ ಥರ ತೆಳು ಕನ್ಸಿಸ್ಟೆನ್ಸಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗತ್ತೆ. ಇವಾಗ ನೋಡ್ರಿ ನೈಸಾಗಿ ಮಿಕ್ಸಿ ಮಾಡೇನಿ. ಇವಾಗ ಮೆಂತ್ಯ ಚಟ್ನಿ ರೆಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.